ಅವರು ಅವ್ರ ಪಕ್ಷದವ್ರು ಹೇಳ್ಬೇಕು ಇದನ್ನ. ನಾನು ಅದಕ್ಕೋಸ್ಕರ ಹೇಳಿದೀನಿ, ಕಾಂಗ್ರೆಸ್ ಪಕ್ಷ ಸ್ವಲ್ಪ ಏನಾದ್ರು ಒಂದು 5-10 ಸೀಟನ್ನ ಗೆದ್ಕೋಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ವಜಾ ಮಾಡಿ, ಮತ್ತೆ ಅದನ್ನ ಕಣ್ಣಲ್ಲೇ ಮಾಡಿ, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ? ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಶಾಲೆಗಳಿಗೆ ಹೋಗ್ತಾ ಇರೋ ಸಂದರ್ಭದಲ್ಲಿ ಕೋರ್ಟ್ ಜಡ್ಮೆಂಟ್, ಮಧ್ಯಂತರ ಜಡ್ಮೆಂಟ್ ಬಂತು, ಕೇಸರಿ ಶಾಲೆ ಹಾಕೊಂಡು ಹೋಗ್ಬಿಡ್ದು, ಹಿಜಾಬ್ ಹಾಕೊಂಡು ಹೋಗ್ಬಿಡ್ದು ಅಂತ. ಈ ಹಿಂದೂ ಯುವಕರು ಶಾಲೆ ಕಾಲೇಜುಗಳಿಗೆ ಕೋರ್ಟಿನ ಮಧ್ಯಂತರ ತೀರ್ಪನ್ನ ವಿರುದ್ಧ ಮಾಡಿ ಕೇಸರಿ ಶಾಲ್ ಮಾತ್ರ ಹಾಕೊಂಡೋಗಿ ಮುಸಲ್ಮಾನರು ಹಿಜಾಬ್ ಹಾಕೊಂಡೇ ಹೋಗಿದ್ದಿದ್ರೆ ಕಾಂಗ್ರೆಸ್ ರಾಜ್ಯ ಉಳಿಯಕ್ಕೆ ಬಿಡ್ತಿದ್ರ? ಇವರಿಗೆ ಕೋರ್ಟ್ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಇದು ಬಿಜೆಪಿ, ಇದು ಹಿಂದೂ ಸಮಾಜ, ಇದು RSS. ಹುಚ್ಚನಾಯಿ ಕುಗ್ದಕ್ಕೆ ಕುಗ್ತಿದ್ರು ಅಲ್ಲ ಇವ ಹೇಳಿ. ಈಗ ಇವ್ರ ಹೇಳಿಕೆ ಏನು? ಸಾಧು ಸಂತರ ಹೋಲಿಕೆ ಮಾಡೋದು. ಒಂದಾದ್ರೂ ಬುದ್ಧಿ ಹೇಳಿದ್ರ ಆ ಮುಸಲ್ಮಾನ್ ಹೆಣ್ಮಕ್ಳಿಗೆ, ಆ ಮುಸಲ್ಮಾನ್ ನಾಯಕರುಗಳಿಗೆ, ಯಾರಿಗೂ ನಮ್ಮ ಜಡ್ಜ್ಮೆಂಟ್ ಅನ್ನ ಕೊಟ್ಟಂತ ನ್ಯಾಯಾಧೀಶರಿಗೆ ಭಯ ಬೆದರಿಕೆ ಹಾಕದಲ್ಲ. ಒಬ್ರಿಗಾರ ಬುದ್ಧಿ ಹೇಳ್ತಾ ಇರಿದಾರ? ಎಲ್ಲಿ ಮುಸಲ್ಮಾನ ಓಟ್ ಹೋಗ್ಬಿಡುತ್ತೋ? ನೋಡಿ, ನಾನು ಹೇಳದ್ ಕೇಳಿ, ನಾವೇನ್ ಮಾಡ್ಬೇಕು ಬಿಡು, ನಮಗೆ ಬಿಟ್ಟಿದ್ದದು. ಸಿದ್ದರಾಮಯ್ಯ ಮಾತ ಯಾವನ್ ಕೇಳ್ತಾನೆ? ಅವ್ರು ಸಿದ್ದರಾಮಯ್ಯ ಮಾತ ಅವ್ರು ಕಾಂಗ್ರೆಸ್ ಒಬ್ರೊಬ್ಬರು ಒಪ್ಪಿಲ್ಲ, ಒಬ್ಬರಾದ್ರು ಒಪ್ಪಿದ್ರು ಅವ್ರು ಕಾಂಗ್ರೆಸ್ ನಾಯಕರು ಹೇಳಿಕೆ ಬಂದಿದೆ. ಒಂದಾರು ನಾಯಕರದ್ದು ಎಲ್ಲ ಸ್ವಾಮಿಗಳು ಇವತ್ತು ಖಂಡನೆ ಮಾಡಿ ಟೀಕೆ ಮಾಡ್ತಿದಾರಲ್ಲ, ಒಬ್ಬ ಕಾಂಗ್ರೆಸ್ ನಾಯಕರಾದ್ರೂ ಕೂಡ ಸಿದ್ದರಾಮಯ್ಯ ಹೇಳಿದ ಸರಿ ಇದೆ, ಒಬ್ಬನಾರು ಬಾಯ್ ಬಿಟ್ಟಿದ್ದಾನ? ಒಬ್ಬ MLA, ಒಬ್ಬ MP, ಹಿಂಗೆ ಮಂತ್ರಿಗಳಾಗಿದ್ದವರು ಎರಡೆರಡು ಗುಂಪಿನ ನಾಯಕರಿದಾರಲ್ಲ, ಶಿವಕುಮಾರ್ ಗುಂಪು ಇರ್ಬೋದು, ಸಿದ್ದರಾಮಯ್ಯ, ಒಬ್ಬನಾರ ಬಾಯ್ ಬಾಯ್ ಬಿಡ್ಲಿ ನೋಡೋಣ, ಧೈರ್ಯ ಇದ್ರೆ ಅವ್ರಿಗೆ ಹಿಂದೂ ಸಮಾಜನ ವಿರುದ್ಧ ಹಾಕೊಳ್ಳಿ ನೋಡೋಣ. ಇಲ್ಲ ಇವರಾರು ಹೇಳಿ ನನ್ನ ಬಾಯಿ ತಪ್ಪಂತು, ದಯವಿಟ್ಟು ನನಗೆ ಕ್ಷಮಿಸಿ, ಅದು ಹೇಳ್ತಿಲ್ಲ. ನನ್ನ ಮಾತು ತಿರುಚ್ತಾ ಇದ್ದಾರೆ, ಮಾಧ್ಯಮದವರು ತಿರುಚ್ತಾ ಇದ್ದಾರೆ, BJP ತಿರುಚ್ತಿದ್ದಾರೆ, ಸ್ವಾತಂತ್ರ್ಯ ತಿರುಚ್ತಿದ್ದಾರೆ. ನಿಮ್ಮ ಮಾತು ಮೂಲಪ್ಪ, ನೀನು ನೀನ್ ಹೇಳು ಅವ್ರ ಪರವಾಗಿ, ಮೂಲಪ್ಪ ನೀವು ಅವ್ರ ಪರವಾಗಿ ಹೇಳು ಒಂದೇ, ಸಾಧು ಸಂತರನ್ನ ಹಿಜಾಬ್ ಯಾಕೆ ಹೋಲಿಸ್ತೀರಿ? ನೀವು ನಿನ್ ರಾಜಕಾರಣ ಮಾಡೋದಿಕ್ಕೆ ಸಾಧು ಸಂತರ ತರ್ತೀರ ನೀವು?